ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಕೋಲಾರ ಜಿಲ್ಲೆ ಹಾಗೂ ಆಂಧ್ರಗಡಿಗೆ ಹೊಂದಿಕೊಂಡಿರುವ ಮುಷ್ಟ್ರಹಳ್ಳಿ ಗ್ರಾಮದಲ್ಲಿ ಆನೆಗಳ ಹಿಂಡು ರೈತ ವೆಂಕಟೇಶಪ್ಪ ಎಂಬುವರು 1 ಎಕರೆ ಪ್ರದೇಶದಲ್ಲಿ ಇದ್ದ ಟೊಮ್ಯಾಟೋ ಬೆಳೆಯನ್ನ ನಾಶ ಮಾಡಿವ. ಇಷ್ಟಕ್ಕೆ ಸುಮ್ಮನಾಗದ ಆನೆಗಳ ಹಿಂಡು ಬೋರ್ವೆಲ್ಗೆ ಅಳವಡಿಸಿದ್ದ ಪ್ಯಾನಲ್ ಬೋರ್ಡ್ ಹಾಗೂ ಪೈಪ್ಗಳನ್ನ ನಾಶ ಮಾಡಿದ್ದು ರೈತನಿಗೆ ತೀವ್ರ ನಷ್ಟವನ್ನುಂಟು ಮಾಡಿದೆ. ಆನೆ ದಾಳಿ ಮಾಡಿ ಸುಮಾರು ಗಂಟೆಗಳು ಕಳೆದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ. ಕಳೆದ ವರ್ಷ ಆನೆಗಳ ದಾಳಿಗೆ ತುತ್ತಾಗಿದ್ದ ರೈತನ ಬೆಳೆಗಳಿಗೆ ಪರಿಹಾರ ಹಣ ಇದುವರೆಗೂ ರೈತನ ಕೈ ಸೇರಿಲ್ಲ. ಅಷ್ಟರಲ್ಲೇ ಅದೇ ರೀತಿ ಘಟನೆ ಮರುಕಳಿಸಿದ್ದು ಇದೀಗ 1 ಲಕ್ಷದಷ್ಟು ಬೆಳೆ ನಾಶವಾಗಿದ್ದು ನಷ್ಟವನ್ನ ಅನುಭವಿಸುತ್ತಿರುವ ವೆಂಕಟೇಶಪ್ಪನಿಗಾದರೂ ಪರಿಹಾರದ ಹಣ ಕೈ ಸೇರುತ್ತಾ ಎಂಬ ಹಲವು ಅನುಮಾನಗಳು ಮೂಡುತ್ತಿವೆ. ಹಳೆ ಘಟನೆಯ ಪರಿಹಾರ ಹಣವನ್ನು ನೀಡಲು ಅರಣ್ಯ ಇಲಾಖೆಯವರು 4 ವರ್ಷ ತೆಗೆದುಕೊಂಡಿದ್ದಾರೆ. ಇನ್ನು ಈ ಘಟನೆಗೆ ಯಾವಾಗ ಪರಿಹಾರ ಹಣವನ್ನು ಒದಗಿಸುತ್ತಾರೋ ಅವರು ಪರಿಹಾರ ಹಣ ನೀಡುವಷ್ಟರಲ್ಲಿ ಮತ್ತೆ ಅದೇ ರೀತಿ ಎಷ್ಟೋ ಘಟನೆಗಳು ಸಂಭವಿಸಿರುತ್ತವೆ ಎಂಬುದು ತಿಳಿಯುತ್ತಿಲ್ಲ. ಒಟ್ಟಿನಲ್ಲಿ ಇದೇ ರೀತಿ ಆನೆಗಳು ರೈತರ ಬೆಳೆಗಳನ್ನು ನಾಶ ಮಾಡುತ್ತಿದ್ದರೆ ರೈತರಿಗೆ ವ್ಯವಸಾಯ ಮಾಡಲು ಆಗುವುದಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ದರಿಂದ ಅರಣ್ಯ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ.